ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ. ನಾನು ರಾಜಶೇಖರ್. ಗದುಗಿನಲ್ಲಿ ನಡೆದ ತೋಂಟದಾರ್ಯ ಮಠದ ಜಾತ್ರಾ ಮಹೋತ್ಸವದಲ್ಲಿ ಕರ್ನಾಟಕ ವಿದ್ಯುತ್ ನಿಗಮದ ಮುಖ್ಯ ಇಂಜಿನಿಯರ್ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಶರಣ ಶಂಕರ್ ದೇವನೂರವರು ನೀಡಿರುವ ಅನುಭವದ ನುಡಿಗಳು ನಿಮಗಾಗಿ. ವಾರಿದಿ ಮೈ ತೆಗೆದರೆ ರತ್ನಗಳ ಕಾಣಬಹುದು. ಕೂಡಲ ಸಂಘನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವನ್ನೇ ಕಾಣಬಹುದು. ಈ ಮೌಲಿಕ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ತುಂಬ ಶಿಷ್ಟಾಚಾರ, ಸೌಜನ್ಯ, ಸಾತ್ವಿಕ ಬದುಕನ್ನು ಮೈಗೂಡಿಸ್ಕೊಂಡಂಥ ಪೂಜ್ಯ ತೋಂಟದ ಸಿದ್ದರಾಮ ಶರಣರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಸನ್ಮಾನಿತರಾದಂಥ ಶರಣಪ್ಪ ಅವರಲ್ಲಿ ಭಾರತೀಯ ಆಡಳಿತ ಸೇವೆಯಲ್ಲಿ ಇಡೀ ದೇಶಕ್ಕೆ 17ನೇ ರ್ಯಾಂಕನ್ನು ಪಡೆದು ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ಅದು ನನ್ನ ಊರಿನಲ್ಲಿ ಮೈಸೂರಿನ ರಾಮಕೃಷ್ಣಾಶ್ರಮದಲ್ಲಿ 5 ವರ್ಷಗಳ ಕಾಲ ವ್ಯಾಸಂಗವನ್ನು ಮಾಡಿ ಆಡಳಿತ ಸೇವೆಗೆ ಪಾದಾರ್ಪಣೆ ಮಾಡ್ತಾ ಇರತಕ್ಕಂಥ ರಾಹುಲ್ ಶರಣಪ್ಪ ಅವರಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರೇ, ಶಂಕರಣ್ಣ ಅಂಗಡಿಯವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸರೂದಿಯರೇ, ಮಾಧ್ಯಮ ಮಿತ್ರರೇ, ಶಿವಸ್ವರೂಪಿಗಳೇ, ತಮ್ಮೆಲ್ಲರೊಳಗಿನ ಅಂತರಾತ್ಮಕ್ಕೆ ನನ್ನ ಭಕ್ತಿಯ ಪ್ರಣಾಮಗಳು. ಮಹೋತ್ಸವ, ಉತ್ಸವ, ನಮ್ಮಲ್ಲಿ 2 ಪದಗಳಿವೆ. ಉತ್ಸಾಹ, ಉತ್ಸವ. ಉತ್ಸಾಹ ವೈಯಕ್ತಿಕವಾಗಿರ್ತದೆ, ಉತ್ಸವ ಸಾಮೂಹಿಕವಾಗಿರ್ತದೆ. ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಮ್ಮೆಲ್ಲರ ಒಟ್ಟು ಉತ್ಸಾಹದ ಮೊತ್ತ ಇದೆಯಲ್ಲ, ಇದೇ ತೋಂಟದ ಮಹೋತ್ಸವ. ತೋಂಟದ ಮಹೋತ್ಸವ. ಆತ್ಮೀಯರೇ, ಈ ನೆಲದಲ್ಲಿ ನಾವು ಹುಟ್ಟಿದ್ದೇವೆ. ಈ ನೆಲದ ಫಲವನ್ನು ತಿಂದು ನಾವು ಬದುಕಿದ್ದೇವೆ. ಈ ನೆಲದ ಜಲವನ್ನು ಕುಡಿದು ನಾವು ಜೀವಿಸಿದ್ದೇವೆ. ಈ ನೆಲದ ಗಾಳಿಯನ್ನು ನಮ್ಮ ಎದೆಯೊಳಗೆ ತುಂಬಿಕೊಂಡಿದ್ದೇವೆ. ನಮ್ಮ ಬದುಕಿಗೆ ಮೆರಗು ನೀಡುವಂತಹ ಸಂಸ್ಕೃತಿಯನ್ನು, ಪರಂಪರೆಯನ್ನು ಕಟ್ಟಿಕೊಂಡಿದ್ದೇವೆ. ಇವೆಲ್ಲವೂ ಕೂಡ ಜೀವದಾಯಕ, ಪ್ರಾಣ ಪೋಷಕ ಅಂತ ನಾವು ಪರಿಭಾವಿಸಬೇಕಾಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ? ನಮ್ಮ ಪೂರ್ವಿಕರು ಒಂದು ಮಾತನ್ನು ಹೇಳ್ತಾ ಇದ್ರು. ಹುಟ್ಟುತ್ತಾ ಮಗುವಾಗಿ, ಬೆಳೆಯುತ್ತಾ ಸಾಧಕನಾಗಿ, ಕೊನೆಯಲ್ಲಿ ಬೆಳಕಾಗಿ ನಿಲ್ಲುವುದೇ ಭಗವಂತ ಮನುಷ್ಯನಿಗೆ ಕೊಟ್ಟಿರುವ ಮಹತ್ವದ ಸಂದೇಶ. ಬದುಕು ಬೆಳಕಾಗಬೇಕು, ಆತನ ಸಂಕಲ್ಪ. ಅದಕ್ಕಾಗಿ ಸುತ್ತ ಮುತ್ತ ಸಾವಿರಾರು ಉದಾಹರಣೆಗಳನ್ನು ನಮ್ಮ ಮುಂದೆ ಹರಿವಿದ್ದಾನೆ. ನಮ್ಮ ಮನೆಯ ಮುಂದೆಯೋ, ನಿಮ್ಮ ಮನೆಯ ಮುಂದೆಯೋ ಒಂದು ಮಲ್ಲಿಗೆಯನ್ನು, ಒಂದು ಸಂಪಿಗೆಯನ್ನು ನಾವು ನೆಡುತ್ತೇವೆ. ಅದು ಸೊಂಪಾಗಿ ಎತ್ತರವಾಗಿ ಬೆಳೆಯುತ್ತದೆ. ತನ್ನ ವರ್ಷದ ಸಾಧನೆಯನ್ನು ಒಂದು ಮೊಗ್ಗಿನಲ್ಲಿ ಕೂಡಿಡ್ತದೆ. ಮೊಗ್ಗು ಕಾಲಾಂತರದಲ್ಲಿ ಅರಳಿ ಹೂವಾಗ್ತದೆ. ಅದರ ಸುಗಂಧವನ್ನು ತನ್ನ ಅನಂತತೆಯಲ್ಲಿ ಅರವಿ ಬಿಡುತ್ತದೆ. ತಾನು ನಿಂತ ನೆಲೆಯಲ್ಲೇನೆ ಒಂದು ಹೂವು ಇಡೀ ಜಗತ್ತನ್ನು ಪರಿಮಳಗೊಳಿಸ್ತದೆ. ಇದು ಜೀವನ. ನಮ್ಮ ಬದುಕು ಹೂವಾಗಬೇಕು. ನಮ್ಮ ಬದುಕು ಪೂಜ್ಯ ಸಿದ್ಧಲಿಂಗೇಶ್ವರ ಸ್ವಾಮಿಗಳಾಗಬೇಕು. ಇದು ಜೀವನ, ಇದು ಜೀವನ. ಮನುಷ್ಯ 100 ವರ್ಷ ಬದುಕುವುದರಲ್ಲಿ ಸಾರ್ಥಕ ಆಗಲ್ಲ. ಯಾರಿಗಾಗಿ ನಾನು ಬದುಕಿದ್ದೇನೆ, ಯಾವ ಸೇವೆಯನ್ನು ಮಾಡಿದ್ದೇನೆ ಎನ್ನುವ ನಿದರ್ಶನದ ಮೇಲೆ ಬದುಕು ಸಾರ್ಥಕ ಆಗ್ತದೆ. ನಮ್ಮ ಬದುಕು ಪ್ರದರ್ಶನವಾಗಬಾರದು. ನಮ್ಮ ಬದುಕು ಪೂಜ್ಯರಂತೆ ನಿದರ್ಶನವಾಗಬೇಕು. ಅದು ಜೀವನ. ಅಪ್ಪ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಲೇಸೆನಿಸಿಕೊಂಡು 5 ದಿನ ಬದುಕಿದಡೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದಡೇನು, ಲೇಸೆನಿಸಿಕೊಂಡು 3 ದಿನ ಬದುಕಿದಡೇನು,
ಲೇಸೆನಿಸಿಕೊಂಡು ಎರಡು ದಿನ ಬದುಕಿದಡೇನು? ಕೂಡಲ ಸಂಘನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು ಒಂದು ದಿನ ಬದುಕಿದಡೇನು? ಒಂದು ದಿನ ಬದುಕಿ ಏನು ಮಾತಾದು? 24 ಗಂಟೆ ಜೀವಪರ ಕಾರುಣ್ಯದಲ್ಲಿ ಮಾನವೀಯ ಅಂತಃಕರಣದಲ್ಲಿ ಕಾಯಕದ ಮೌಲ್ಯದಲ್ಲಿ ಬದುಕೋದಿದೆಯಲ್ಲ, ಇದು ಜೀವನ. ನಾವು ಬದುಕ್ತಾನೆ ಇದ್ದೇವೆ. ನಮ್ಮ ಬದುಕು ಹೇಗಿದೆ? ಪೂಜ್ಯರ ಬದುಕು ಹೇಗಿತ್ತು? ನಾವು ಆಸೆಗಾಗಿ ಬದುಕ್ತಾ ಇದ್ದೇವೆ. ಸಂತರು ಶರಣರು ಆಸೆಯನ್ನು ದಾಸರಾಗಿಸಿಕೊಂಡು ಬದುಕಿದರು. ಇದೇ ನಮಗೂ ಅವ್ರಿಗೂ ಇರುವ ವ್ಯತ್ಯಾಸ. ಯಾರು ಆಸೆಯನ್ನು ದಾಸರಾಗಿಸ್ಕೊಳ್ತಾರೋ ಇಡೀ ಜಗತ್ತು ಅವರಿಗೆ ದಾಸವಾಗ್ತದೆ. ಬಂದಿರುವುದು ಸತ್ಯ, ಹೋಗುವುದು ಕೂಡ ಸತ್ಯವೇ. ಬಂದು ಹೋಗುವ ನಡುವೆ ನಮ್ಮ ಬದುಕು ಒಂದಿಷ್ಟು ಸುಗಂಧವಾದರೆ, ಒಂದಿಷ್ಟು ಬೆಳಕಾದರೆ, ಇದು ಜೀವನ. ನಮ್ಮ ಬದುಕು ಗಾಳಿಯಲ್ಲಿಟ್ಟ ದೀಪ ಇದ್ದ ಹಾಗೆ. ಗಾಳಿ ಬೀಸಿದರೆ ದೀಪ ಆರ್ತದೆ, ತೈಲ ಮುಗಿದರೆ ದೀಪ ಆರ್ತದೆ, ಬತ್ತಿ ಬತ್ತಿದರೆ ದೀಪ ಆಗ್ತದೆ. ದೀಪ ಅಷ್ಟೇ ಅಲ್ಲ, ನಾವೂ ಕೂಡ ಆರ್ತೇವೆ. ಆರುವ ಮುನ್ನ ಒಂದಿಷ್ಟು ಬೆಳಕು ಬಿಟ್ಟು ಹೋಗೋದಿದೆಯಲ್ಲ, ಇದು ಜೀವನ. ಇದು ಜೀವನ. ಅಂಥ ಜೀವನವನ್ನು ನಮ್ಮ ಪೂಜ್ಯ ಸಿದ್ಧಲಿಂಗ ಸುರ ಸ್ವಾಮೀಜಿಯವರು ಪಡ್ಕೊಂಡಿದ್ದರು. ನಾನು 4ನೇ ಬಾರಿ ಇಲ್ಲಿಗೆ ಬರ್ತಾ ಇರೋದು. ಅವರು ನನ್ನ ಅನುಭವವನ್ನು ಬಯಲೂರಿನಲ್ಲಿ ಕೇಳಿದರು. ಇಲ್ಲಿ ಬಸವ ಜಯಂತಿಯಲ್ಲಿ ಮಾಡಿದರು. ಶಿವಾನುಭವವನ್ನು ನಾನು ಮಾಡಿದೆ. ಅಂಥ ಪೂಜ್ಯರು ನಮ್ಮಿಂದ ದೂರ ಹೋಗಿಲ್ಲ. ಈ ಅರಿವಿನ ಬೆಳಕಿನಲ್ಲಿ ನಮ್ಮೊಳಗೆ ಇದ್ದಾರೆ. ಅವರನ್ನು ನಾವು ಕಾಪಿಟ್ಕೊಳ್ಬೇಕಾಗಿದೆ. ಇದನ್ನು ನಾನು ಹೇಳುವಂಥದ್ದು. ಆತ್ಮೀಯರೇ, ಬಂದು ಈ ಜೀವನ ಪರಿಪೂರ್ಣವಾದದ್ದು. ಶರಣರು ಕಂಡದ್ದು ತುಂಬು ಜೀವನದ ಪೂರ್ಣ ಕಲ್ಪನೆ. ಇಹ ಪರಗಳನ್ನು, ಸ್ವರ್ಗ ನರಕಗಳನ್ನು ಅವರು ಬೇರೆ ಬೇರೆಯಾಗಿ ನೋಡಲಿಲ್ಲ. ಎಲ್ಲವನ್ನೂ ಕೂಡ ಒಳಗೊಂಡರು. ಸ್ವರ್ಗ ನರಕ ಬೇರೆಲ್ಲ ಕಾಣಿರು. ಸತ್ಯವ ನುಡಿಯುವುದೇ ಸ್ವರ್ಗ, ಮಿಥ್ಯವ ನುಡಿಯುವುದೇ ನರಕ ಅಂತ. ದೇರ್ ಇಸ್ ನೋ ಎಲ್ ಇನ್ ದ ಯೂನಿವರ್ಸ್, ದೇರ್ ಇಸ್ ನೋ ಎವನ್ ಇನ್ ದ ಯೂನಿವರ್ಸ್. ದೇ ಆರ್ ನಾಟ್ ಜಿಯಾಗ್ರಫಿಕಲ್, ದೇ ಆರ್ ಪಾರ್ಟ್ ಆಫ್ ಅವರ್ ಸೈಕಾಲಜಿ, ದೇ ಆರ್ ಸೈಕಾಲಾಜಿಕಲ್. ನಮ್ಮ ರಾಹುಲ್ ಹೇಳ್ತಾ ಇದ್ರು, ರಾಮಕೃಷ್ಣ ಆಶ್ರಮದಲ್ಲಿ ಓದುವಾಗ ಸರ್ ನಾನು ಜಾತಿನೇ ಕಾಣಲಿಲ್ಲ ಅಂತ. ಅದಕ್ಕೆ ಅಪ್ಪ ನೀನು ಜ್ಯೋತಿಯಾಗಿರೋದು ಅಂದೆ ನಾನು. ಜಾತಿಯನ್ನು ಕಾಣಲಿಲ್ಲ ಅಂದರೆ ರಾಹುಲ್ ದೇಶಕ್ಕೆ ಜ್ಯೋತಿಯಾಗ್ತಾರೆ. ಈ ಕೆಲಸವನ್ನೇ ನಮ್ಮ ಶರಣರು ಮಾಡಿದ್ರು, ಎಲ್ಲರನ್ನ ಕೂಡಿಸಿದ್ರು. ನಮ್ಮ ಆತ್ಮಾನುಭಾವಿ ಕವಿಗಳಾದ ಜರಗ್ನಳ್ಳಿ ಶಿವಶಂಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಕುಂಬಾರರು ಮಾಡಿದ ಪ್ರಣತೆಗೆ ಗಾಣಿಗರ ಮನೆಯ ತೈಲವ ತುಂಬಿ, ಒಕ್ಕಲಿಗರು ಬೆಳೆದ ಹತ್ತಿಯ ಒಸೆದು ಬತ್ತಿಯ ಮಾಡಿ ದೀಪವ ಹಚ್ಚಿದೊಡೆ ಹಲವು ಜಾತಿಗಳು ಕೂಡಿ ಮಹಾಬೆಳಕಾಯಿತು ನೋಡ ಮಹಾಬೆಳಕ. ಇದು ನಮ್ಮ ಪರಂಪರೆ. ಒಂದು ಜ್ಯೋತಿಯನ್ನು ನೋಡಿದಾಗ ನಮ್ಮ ಮನಸ್ಸು ತಟ್ಟನೆಯ ಬೆಳಕಿನ ಕಡೆ ಧಾವಿಸ್ತದೆ. ಬೆಳಕು ಎಲ್ಲಿಂದ ಬಂತು? ಬೆಳಕು ಸ್ವಯಂಭುವೇ? ಖಂಡಿತ ಅಲ್ಲ. ಈ ಬೆಳಕಿನ ನಿರ್ಮಾಣದ ಹಿಂದೆ ಹಲವು ವರ್ಗದ ಜನರ ತ್ಯಾಗ ಇದೆ, ಶ್ರಮ ಇದೆ. ಒಂದು ಪ್ರಣತಿಯನ್ನು ನಾವು ನೋಡಿದಾಗ, ಪ್ರಣಯತಿದೆಯನ್ನು ತಯಾರಿಸಿದವರು ಕುಂಬಾರರು, ತೈಲವನ್ನು ತಯಾರಿಸಿದವರು ಗಾಣಿಗರು, ಬತ್ತಿಯನ್ನು ತಯಾರಿಸಿದವರು ರೈತರು, ಎಲ್ಲ ಜಾತಿಯ ವರ್ಗದ ಜನರು ತಯಾರಿಸಿದ ವಸ್ತುಗಳು ಒಂದೆಡೆ ಏಕತ್ರಗೊಂಡು ತಮ್ಮ ಮೂಲವನ್ನು ಬದಲಾಯಿಸಿಕೊಂಡು ಜ್ಯೋತಿಯಾಗದಿದೆಯಲ್ಲ, ಇದು ಜೀವನ. ಜೀವನ ಜಾತಿಯ ಮನಸ್ಸು ಜ್ಯೋತಿಯಾಗಬೇಕಪ್ಪ ಅಂತೇಳಿ ಪೂಜ್ಯರು ನನಗೆ ಹೇಳ್ತಾ ಇದ್ರು. ಜಾತಿಯ ಮನಸ್ಸುಗಳು ಜ್ಯೋತಿಯಾಗಬೇಕಾಗಿದೆ. ಇದು ಶರಣ ಪರಂಪರೆ. ಶರಣ ಪರಂಪರೆ. ನಮ್ಮ ಗುರುರಾಜವರು ಅದ್ಭುತವಾಗಿ ಮಂಟೆಸ್ವಾಮಿಯನ್ನು ಆ ಕಾವ್ಯ ಪರಂಪರೆಯನ್ನು ಹೇಳ್ತಾ ಬಂದರು. ಅದು ಅಲ್ಲಮ್ಮ ಅಲ್ಲಮ್ಮ ಈ ನಾಡು ಕಂಡಂಥ
ಒಬ್ಬ ದೊಡ್ಡ ಯೋಮಕಾಯ ಸಿದ್ಧಯೋಗಿ ಅಂತ ಹೇಳ್ತೀವಿ. ಅದರ ಸಾಕ್ಷಾತ್ ಅರ್ಥ ಎಲುಬು ಮಾಂಸ ರಕ್ತಗಳಿಲ್ಲದ ದೇಹಿಗ, ಕನ್ನಡ ನಾಡನ್ನ ಬೆಳಗಿದವ, ಒಳಗನ ನಿಜದ ತಿಳುವಳಿಕೆಗೆ ಅರಿವನ್ನು ಕೊಡುವುದರ ಮುಖಾಂತರ ಸಾತ್ವಿಕ ಶಿವನ ರೂಪವೇ ಅಲ್ಲಮ್ಮ. ಈ ಪೃಥ್ವಿಯ ಮೇಲೆ, ಈ ಧರಣಿಯ ಮೇಲೆ ಆರಾರು ಅಧಾವ ಕಾಯಕಗಳನ್ನು ಆಚರಿಸುತ್ತೀಯರು, ಆರಾರು ಅಧಾವ ಆಚರಣೆಗಳನ್ನು ನಿರ್ವಹಿಸುತ್ತೀಯರು. ಆ ಪರಿಯಲ್ಲಿ ಅವರವರಿಗೆ ಯಥೋಚಿತವಾದಂತಹ ಸುಪ್ರಸನ್ನತೆಯನ್ನು ಕರುಣಿಸುವೆನು ಎನ್ನುತ್ತ ಸಚರಾಚರಗಳಿಗೆ ಉಪಕಾರಾರ್ಥವಾಗಿ ತನ್ನ ಲೀಲೆಯನ್ನು ಸುಳಿದವ ಅಲ್ಲಮ. ಮಾನವನ ಅಂಧಕಾರವನ್ನು, ಜಾಡ್ಯಾಂಧಕಾರವನ್ನು ದೂರ ಮಾಡಿ ಅರಿವಿನ ಸೊಡರು ಕೊಟ್ಟಂಥ ಮಹಾನುಭಾವಿ ಅಲ್ಲಮನ ನೆಲೆಯಲ್ಲಿ ನಾವಿದ್ದೇವೆ. ಆತ್ಮನೇ ಗುಹೆ, ಅದರ ಒಡೆಯನೇ ಅಲ್ಲಮ. ಅದೇ ಭಾಗವನ್ನು ನಮ್ಮ ಗುರುರಾಜ್ ಮುಂದುವರಿಸ್ತಾ ಇರ್ತಾರೆ. ಎಂತಹ ಮೌಲ್ಯ ಇದೆ ಈ ಪರಂಪರೆಯಲ್ಲಿ. ಶರಣ ಧರ್ಮ ಎಲ್ಲರನ್ನ ಒಳಗೊಳ್ಳುವ ಧರ್ಮ, ಒಳಗೊಂಡಾದಾಗ ಮಾತ್ರ ಬೆಳಕು. ಅಲ್ಲಮ್ಮ ಒಂದು ಕಡೆ ಹೇಳ್ತಾರೆ, ಒಬ್ಬ ಗುರು ಹೇಗಿರಬೇಕು, ಒಬ್ಬ ಶಿಷ್ಯ ಹೇಗಿರಬೇಕು, ಒಬ್ಬ ಭಕ್ತ ಹೇಗಿರಬೇಕು. ನಿಂದರೆ ನೆಟ್ಟನೆ ಭಕ್ತನಾಗಿ ನಿಲ್ಲಬೇಕು, ಸುಳಿದರೆ ಜಂಗಮನಾಗಿ ಸುಳಿಯಬೇಕು. ತಾನು ನಿಂತ ಸ್ಥಳದಲ್ಲಿಯೇ ಭಕ್ತನಾಗುವುದು ಹೇಗೆ ಅಂದರೆ, ಹೇಳ್ತಾನೆ ಅಲ್ಲಮ್ಮ ಬಸವಣ್ಣನನ್ನು ನೋಡಿ. ಭಕ್ತ, ನಮ್ಮಲ್ಲಿ ಎರಡು ಶಬ್ದಗಳಿವೆ, ನಮ್ಮ ಅರಳೇಕರವರು ಗೊತ್ತಿರ್ತದೆ, ಭಕ್ತಿ ಮತ್ತು ವಿಭಕ್ತಿ. ಭಕ್ತಿ ಅಂದರೆ ಕೂಡಿಸೋದು, ವಿಭಕ್ತಿ ಅಂತಂದರೆ ಬಿಡಿ ಬಿಡಿಯಾಗಿ ಹಿಡಿಯೋದು. ಶರಣ ಧರ್ಮ ಇಡಿಯಾಗಿ ಹಿಡಿಯುತ್ತದೆ, ವಿಜ್ಞಾನ ಧರ್ಮ ಬಿಡಿಯಾಗಿ ನೋಡುತ್ತದೆ. ಇಷ್ಟೇ ವ್ಯತ್ಯಾಸ. ಇಡಿಯಾಗಿ ನೋಡುವುದು ನನ್ನ ಧರ್ಮ, ಅದು ಶರಣ ಪರಂಪರೆ. ಪರಂಪರೆ ತಾನು ನಿಂತ ನೆಲೆಯಲ್ಲೇ ಭಕ್ತನಾಗುವುದು ಹೇಗೆ? ಚದುರಿ ಹೋಗಿರತಕ್ಕಂಥ ಎಲ್ಲ ಮನಸ್ಸುಗಳನ್ನು, ಎಲ್ಲ ವ್ಯವಸ್ಥೆಗಳನ್ನು ಒಟ್ಟುಗೂಡಿಸಿಕೊಳ್ಳುವವನು ಭಕ್ತ. ಬದುಕಿನ ಎಲ್ಲ ಕಾಲದ ಎಲ್ಲ ದಿಕ್ಕಿನ ಎಲ್ಲ ಜ್ಞಾನವನ್ನು, ಎಲ್ಲ ಅನುಭವವನ್ನು ಯಾರು ತನ್ನದಾಗಿಸ್ಕೊಳ್ತಾನೋ ಅವನು ಭಕ್ತ. ಅವನು ಭಕ್ತ. ಭಕ್ತನೆಂದರೆ ಬಸವಣ್ಣನೇ. ಆದರೆ ಬಸವ ತಂದೆ ಏನು ಹೇಳ್ತಾರೆ, ಭಕ್ತಿ ಇಲ್ಲದ ಬಡವನಾನಯ್ಯ. ದಾಸಯ್ಯನ ಮನೆಯಲ್ಲಿ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ. ಎಲ್ಲ ಪುರಾತರು ನೆರೆದು ಭಿಕ್ಷೆಯ ನಿಕ್ಕಿದರು, ಎನ್ನ ಪಾತ್ರೆ ತುಂಬಿತ್ತು ಕಾಣ ಕೂಡಲ ಸಂಗಮ ದೇವ. ಏನು ಬಾಂಧವರು, ಒಬ್ಬ ಮಂತ್ರಿ, ಒಬ್ಬ ಮೇಲ್ಕುಲದ ಮಹಾನುಭಾವ ತಳ ಸಮುದಾಯದವರ ಮನೆಯಲ್ಲಿ ಬೇಡುವುದು ಏನು? ಬೇಡೋದು ಭಿಕ್ಷೆಯಲ್ಲ, ಬೇಡೋದು ಅನುಭಾವವನ್ನು. ಬಸವನ್ನ ಬೇಡಿದ, ದಾಸಯ್ಯನ ಮನೆಯಲ್ಲಿ ಬೇಡಿದೆ. ದಾಸಿಮೆಯವರು ನೇಗೆಯವರು. ಒಂದು ಒಳ್ಳೆಯ ವಸ್ತ್ರವನ್ನು, ಒಳ್ಳೆಯ ವಸ್ತ್ರವನ್ನು ನೆನೆದು ಕಲ್ಯಾಣದ ಮಹಾಮನೆಗೆ ಮುಟ್ಟಿಸಬೇಕು ಎನ್ನುವುದು ಅವರ ಅಪೇಕ್ಷೆ. ಸುಮಾರು 6 ತಿಂಗಳ ಕಾಲ ಆ ವಸ್ತ್ರವನ್ನು ಎಣಿತಾರೆ. ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಮಳೆ ಬಂದುಬಿಡ್ತದೆ. ಒಂದು ಆಳು ಮಂಟಪದಲ್ಲಿ ನಿಂತಿರ್ತಾರೆ. ಆ ಮಂಟಪದ ಕೆಳಗಡೆ ಒಬ್ಬ ರೋಗಿ ಬಟ್ಟೆ ಇಲ್ಲದೆ ನಡುಗ್ತಾ ಇರ್ತಾನೆ. ದಾಸಿಮಯ್ಯನವರು ಹೊಂದ್ಕೋತಾರೆ, ಪಾಪ ಬಟ್ಟೆ ಇಲ್ಲವಲ್ಲ ಅಂದಾಗ ತನ್ನ ತಲೆಯ ಮೇಲಿದ್ದಂಥ ವಸ್ತ್ರವನ್ನು ಒದ್ದಿಸ್ತಾರೆ. ಆ ರೋಗಿ ಆ ವಸ್ತ್ರವನ್ನು ಹರಿದು ಕಾಲಿಗೆ ಗಾಯ ಆಗಿರ್ತದೆ, ಕಟ್ಟುಕೋತಾನೆ. ಕೈಗೆ ಗಡೆಯಾಗಿರ್ತದೆ, ಕಟ್ಟುಕೋತಾನೆ. ತಲೆಗೆ ಪೆಟ್ಟಿರುತ್ತದೆ, ಕಟ್ಟುಕೋತಾನೆ. ಕಟ್ಟುಕೊಂಡು ದಾಸಿಮಯ್ಯನವರಿಗೆ ಒಂದು ಪ್ರಸನ್ನ ಭಾವದ ಮುಖವನ್ನು, ದರ್ಶನವನ್ನು ಕೊಡ್ತಾನೆ. ದಾಸಿಮಯ್ಯನವರು ಅಂದ್ಕೋತಾರೆ, ನನ್ನ ಕಾಯಕದ ಜೀವನ ಸಾರ್ಥಕವಾಯಿತು. ಈ ನೊಂದವರ ಬಗ್ಗೆ, ತಳ ಸಮುದಾಯವರ ಬಗ್ಗೆ ಸಮಾಜವನ್ನು ನೋಡುವ ಅನುಭಾವವನ್ನು ಬಸವಣ್ಣ ಪಡ್ಕೊಂಡ, ಇದು ಭಿಕ್ಷೆ. ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ. ಚೋಳರಾಜನ ಕುದುರೆಗಳಿಗೆ ಹುಲ್ಲನ್ನು ತರುವ ಕಾಯಕ ಮಹಾನುಭಾವ ಚೆನ್ನಯ್ಯ. ಅವನಿಗೆ ಒಮ್ಮೆ ಬಸವಣ್ಣನವರ ಹೆಸರನ್ನು ಕೇಳಿ ಕಲ್ಯಾಣಕ್ಕೆ ಬರ್ತಾರೆ. ಒಮ್ಮೆ ಅವರು ಬಿಸಿಲು, ರಣರಣ ಬಿಸಿಲು ನಿಮ್ಮ ಗದುಗಿನ ಥರ,
ದಂಪತಿ ಹೆಂಡತಿ ಗಂಜಿಯನ್ನು ಮಾಡಿರ್ತಾರೆ, ಅಂಬಲಿಯನ್ನು ಮಾಡಿರ್ತಾರೆ, ಕುಡಿದಾಗ ರುಚಿಯಾಗಿರ್ತದೆ. ಆಗ ಚೆನ್ನೈನವರು ಅಂದ್ಕೋತಾರೆ, ಇದು ನನಗಲ್ಲ, ನಮ್ಮ ಶರಣರಿಗೆ ಸೇರಬೇಕು, ಇದು ನನಗಲ್ಲ, ಇದನ್ನು ಬೇಡದಿದ್ದು ಬಸವಣ್ಣ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ನುಡಿ ಚೆನ್ನ, ನಡೆ ಚೆನ್ನ, ಎಲ್ಲಿ ನೋಡಿದರಲ್ಲಿ ಚೆನ್ನ, ಪುರಾತರೊಳಗೆ ಚೆನ್ನ, ಪ್ರಮತರೊಳಗೆ ಚೆನ್ನ, ನಮ್ಮ ಮಾದಾರ ಚೆನ್ನನ, ಅಂಬಲಿಯ ರುಚಿ ನೋಡಿ ಕೈ ತೆಗೆದ ನಮ್ಮ ಮಾದಾರ ಚೆನ್ನ. ಅದಕ್ಕೆ ಬಸವಣ್ಣ ದೊಡ್ಡವ, ಬಸವಣ್ಣ ದೊಡ್ಡವ. ಇದನ್ನು ನಾವು ನೋಡಬೇಕಾಗ್ತದೆ. ಕಲ್ಯಾಣದ ಅಂಗಳದಲ್ಲಿ ಎಂತೆಂಥ ಮಹಾನುಭಾವರು, ಸಂಭೋಳಿ ನಾಗಿದೇವರು, ನೀವೆಲ್ಲ ಕೇಳಿದ್ದೀರಿ. ಆ ಕಾಲಘಟ್ಟದ ಒಬ್ಬ ದಲಿತ ಉಳ್ಳವರ ಓಣಿಗೆ ಹೋಗುವಾಗ ಒಂದು ಕುಡುಕಿಯನ್ನು ಕಟ್ಕೋಬೇಕಾಗಿತ್ತು. ಅವನ ಹೊಗಳು ಆ ಕುಡುಕಿಯಲ್ಲಿ ಬಿಡಬೇಕು. ಪೊರಕೆಯನ್ನು ಕಟ್ಕೋಬೇಕಾಗಿತ್ತು. ಅವನ ಪಾದದ ಹೆಜ್ಜೆಗಳು ಭೂಮಿಯ ಮೇಲೆ ಬಿಡುವ ಹಾಗಿಲ್ಲ, ಅದನ್ನು ಗುಡಿಸ್ಬೇಕು. ಕಾಯಕ್ಕೆ ತಪ್ಪೋಗುತ್ತೆ ಅಂಥೇಳಿ ಸಂಭೋಳಿ ನಾಗಿದೇವರು ಕುಡುಕಿಯನ್ನು ಕಟ್ಕೊಂಡಿಲ್ಲ, ಪೊರಕೆಯನ್ನು ಕಟ್ಕೊಂಡಿಲ್ಲ, ಉಳ್ಳವರ ಓಣಿಗೆ ಹೋಗ್ತಾರೆ. ಉಳ್ಳವರು ಪೊರಕೆಯನ್ನು ಕಟ್ಕೊಂಡಿಲ್ಲ, ಕುಡುಕಿಯನ್ನು ಕಟ್ಟಿಲ್ಲ ಸಂಭೋಳಿ ನಾಗದೇವ ಅಂಥೇಳಿ ಒಡಿತಾರೆ, 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 ಕೋಲಲ್ಲಿ ಒಡಿತಾರೆ, ಕಲ್ಲಲ್ಲಿ ಒಡಿತಾರೆ, ಕೈಯಲ್ಲಿ ಮುಟ್ಟಲ್ಲ, ಮೈಲಿಗೆ ಯಾದೀತು, ಕೆಳಗಡೆ ಒದ್ದಾಡ್ತಾನೆ, ಕಣ್ಣುಗಳು ಹಾನಿಯಾಗ್ತವೆ, ರಕ್ತ ಸೋರ್ತಾ ಇರ್ತದೆ. ಅಪ್ಪ ಬಸವಣ್ಣ ಬರ್ತಾ ಇರ್ತಾರೆ, ಬಿದ್ದ ಸಂಭೋಳಿ ನಾಗಿನನ್ನು ದೇವನನ್ನು ಅಪ್ಪ ಎತ್ತುಕೋತಾರೆ. ನಾಗಿದೇವರು ಹೇಳ್ತಾರೆ, ನೀವು ಬಸವಣ್ಣನವರು ಹೌದಲ್ಲವೇ, ಏನು ಮಾತಾಡಿ ಅಲ್ಲಪ್ಪ, ನಿನಗೆ ದೃಷ್ಟಿ ಇಲ್ಲ, ಕಣ್ಣು ಮಂಜವಾಗಿದೆ, ದೃಷ್ಟಿ ಇಲ್ಲ, ನಾನೇ ಬಸವಣ್ಣ ಅಂತ ನಿನಗೆ ಹೇಗಪ್ಪ ಗೊತ್ತಾಯಿತು ಅಂದಾಗ ನಾಗಿದೇವರು ಹೇಳ್ತಾರೆ, ಕಲ್ಯಾಣದ ಅಂಗಳದಲ್ಲಿ ನಮ್ಮಂಥವರು ಬಿದ್ದಾಗ ಎತ್ತುವವನು ನೀನೊಬ್ಬನಲ್ಲದೆ ಇನ್ನೊಬ್ಬರು ಹುಟ್ಟೆ ಅಣ್ಣ, ಇನ್ನೊಬ್ಬರು. ಇದು ಹಿಡಿಯುವ ಕೈಗಳು ಮಾನವೀಯತೆ. ಅವನನ್ನು ಸಂಬೋಳಿಸ್ಕೊಂಡು ಸುಧಾರಿಸ್ಕೊಂಡು ಅರಿವಿನ ಮನೆಗೆ ಹೋಗ್ತಾರೆ. ನೀಲಾಂಬಿಕೆಯ ತಾಯಿಯನ್ನು ಕೂಗ್ತಾರೆ, ನೀಲ ಯಾರಮ್ಮನ ಕರ್ಕೊಂಡು ಬಂದಿದ್ದೀನಿ ನೋಡಮ್ಮ ಅಂದಾಗ ಆ ತಾಯಿ, ಈ ಅಸ್ಪೃಶ್ಯನನ್ನು ಯಾಕೆ ಕರ್ತಂದ್ರಿ ಎನ್ನಿಲ್ಲ, ಈ ದಲಿತನನ್ನು ಯಾಕೆ ಕರ್ತಂದ್ರಿ ಎನ್ನಿಲ್ಲ, ಈ ಕೂಡಲ್ಲ ಸಂಗಮ ದೇವರು ನಿಮಗೆಲ್ಲಿ ಸಿಕ್ಕರು, ನಿಮಗೆಲ್ಲಿ ಸಿಕ್ಕರು. ಜಗಜ್ಯೋತಿಗಳ ನೋಡುವ ಕಣ್ಣುಗಳಿಗೆ ಅಮಾಯಕರು ನೊಂದವರು ಈ ಮೌಲಿಕ ಅರ್ಥವನ್ನು ಕೊಟ್ಟ ಒಂದು ಸಂಸ್ಕೃತಿ ಈ ಜಗತ್ತಿನಲ್ಲಿ ಇದ್ದರೆ ಅದು ಬಸವ ಸಂಸ್ಕೃತಿ, ಅದು ಶರಣ ಸಂಸ್ಕೃತಿ ಅಂತ ನಾವು ಅರ್ಥೈಸ್ಕೋಬೇಕಾಗಿದೆ. ನಮ್ಮ ನಂಜನಗೂಡು ರಸಬಾಳೆ ಇದೆ, ಕೊಡಗಿನ ಕಿತ್ತಳೆ ಇದೆ, ಹಾಸನದ ಸೌತೆಕಾಯಿ ಇದೆ, ಇವೆಲ್ಲ ಸ್ಥಳೀಯ ಬೆಳೆಗಳು. ನಮಗೆ ಸ್ಥಳೀಯವಾದಂಥ ನುಡಿಗಟ್ಟಿನ ಒಂದು ಮೌಲ್ಯ ಇದ್ದರೆ ಅದು ವಚನ ಧರ್ಮ, ವಚನ ಸಾಹಿತ್ಯ. ಆ ಸಾಹಿತ್ಯವನ್ನು ನಮ್ಮ ಮಕ್ಕಳು ಬಿತ್ತಿ ಬೆಳೆಯುವ ಕ್ರಿಯೆಯಲ್ಲಿ ನಾವು ತೊಡಗಿದರೆ ಎಷ್ಟು ಆನಂದ ಅಲ್ವಾ. ಜಾತಿ ಹೋಗ್ತದೆ, ಅಂತಸ್ತು ಹೋಗ್ತದೆ, ಸಮಾನತೆಯ ಬೆಳಕು ಈ ನೆಲದಲ್ಲಿ ಮೂಡುವುದಕ್ಕೆ ಒಂದೇ ಧರ್ಮ ನಮಗೆ ಬೇಕಾಗಿರೋದು, ಶರಣ ಧರ್ಮ, ಶರಣ ಧರ್ಮ. ಆತ್ಮೀಯರೇ, ಇನ್ನೂ ಸಾಕಷ್ಟು ನಿಮ್ಮ ಜೊತೆ ಮಾತನಾಡುವುದಿತ್ತು, ಕಾಲದ ಅಭಾವ. ಒಂದು ವಚನವನ್ನು ಹೇಳಿ ನನ್ನ ಮಾತುಗಳನ್ನು ಪರಿಸಮಾಪ್ತಿಗೊಳಿಸ್ತೇನೆ. ಲಿಂಗೈಕ್ಯ ಮಹಾದೇವ ಬನಕಾರರ ಒಂದು ವಚನ ಹೀಗಿದೆ, ವಿರಕ್ತನೆಂಬುವುದು ಪ್ರಭುವಿಂಗಲ್ಲದೆ ಮತ್ತಾರಿಗೂ ಸಲ್ಲಬಾರದು, ವಿರಾಗಿನಿ ಎಂಬುವುದು ಅಕ್ಕಂಗಲ್ಲದೆ ಮತ್ತಾರಿಗೂ ಸಲ್ಲಬಾರದು, ಜ್ಞಾನಿ ಎಂಬುವುದು ಚನ್ನಬಸವಂಗಲ್ಲದೆ ಮತ್ತಾರಿಗೂ ಸಲ್ಲಬಾರದು, ಭಕ್ತನೆಂಬುವುದು ಬಸವಂಗಲ್ಲದೆ ಮತ್ತಾರಿಗೂ ಸಲ್ಲಬಾರದು, ಮಹೇಶನೆಂಬುದು ಮಡಿವಾಳ ಮಾಚಿದೇವರಿಗಲ್ಲದೆ ಮತ್ತಾರಿಗೂ ಸಲ್ಲಬಾರದು, ಪ್ರಾಣಲಿಂಗಿ ಎಂಬುವುದು ಮಾದಾರ ಚೆನ್ನಯ್ಯಂಗಲ್ಲದೆ ಮತ್ತಾರಿಗೂ ಸಲ್ಲಬಾರದು, ಪ್ರಸಾದಿ ಎಂಬುವುದು ಮರುಳಶಂಕರ ದೇವಗಲ್ಲದೆ ಮತ್ತಾರಿಗೂ ಸಲ್ಲಬಾರದು, ಐಕ್ಯನೆಂಬುವುದು ಅಜಗಣ್ಣಂಗಲ್ಲದೆ ಮತ್ತಾರಿಗೂ ಸಲ್ಲಬಾರದು, ಶರಣನೆಂಬುವುದು ಸಿದ್ದರಾಮಯ್ಯಂಗಲ್ಲದೆ ಮತ್ತಾರಿಗೂ ಸಲ್ಲಬಾರದು ಎನ್ನ ವರಗುರು ಶಿವಕುಮಾರ ಪ್ರಭುವೇ. ಇದು ಅವರ 10 ಸಾಲಿನ ವಚನ. ಆ 10 ಸಾಲಿನ ವಚನಕ್ಕೆ ನನ್ನದೇ ಆದ ಒಂದು ಸಾಲನ್ನು ಹೇಳುವುದೇ ಆದರೆ, ಭಾವೈಕ್ಯತೆಯ ಕನ್ನಡದ ಸೌಹಾರ್ದತೆಯ ಸ್ವಾಮೀಜಿಗಳು ಎಂಬುವುದು ನಮ್ಮ ತೋಂಟದ ಸಿದ್ಧಲಿಂಗ ಸ್ವಾಮೀಜಿಯವರಿಗಲ್ಲದೆ ಮತ್ತಾರಿಗೂ ಸಲ್ಲಬಾರದು. ಶರಣು ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು.
ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗಾಯ